ಬ್ರಾಹ್ಮಣ ಸಿಎಂ ಬಾಂಬ್ ಸಿಡಿಸಿದ್ದೇಕೆ ಕುಮಾರಸ್ವಾಮಿ ಲಿಂಗಾಯತ ಮತಗಳ ಟಾರ್ಗೆಟ್ ಮಾಡಿದ್ರ ಎಚ್ ಡಿ ಕೆ ಕುಟುಂಬ ಗಲಾಟೆಯು ಫುಲ್ ಟೆನ್ಷನ್ ಆಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜಿನಪ್ಪ ಬ್ರಾಹ್ಮಣ ಸಿಎಂ ಬಾಂಬ್ ಸದ್ಯ ರಾಜ್ಯ ರಾಜಕಾರಣದಲ್ಲಿ ಈ ಬಗ್ಗೆ ಹೆಚ್ಚಾಗಿ ಚರ್ಚೆ ಆಗ್ತಾ ಇದೆ ಬಿಜೆಪಿ ಈ ಬಾರಿ ಬ್ರಾಹ್ಮಣ ಅಭ್ಯರ್ಥಿಯನ್ನ ಸಿಎಂ ಮಾಡೋಕ್ಕೆ ಹೊರಟಿದೆ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಈ ರೀತಿಯ ಒಂದು ಪ್ಲಾನ್ ಮಾಡಿ ಪ್ರಹ್ಲಾದ್ ಜೋಶಿಗೆ ಕರ್ನಾಟಕದ ಸಿ ಎಂ ಪಟ್ಟವನ್ನು ಕಟ್ಟೋದಕ್ಕೆ ಮುಂದಾಗ್ತಾ ಇದೆ ಅನ್ನೋ ಒಂದು ಬಾಂಬನ್ನು ಸಿಡಿಸಿದ್ದಾರೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಜೊತೆಗೆ ಬ್ರಾಹ್ಮಣ ಸಿ ಎಂ ಜೊತೆಗೆ ಎಂಟು ಡಿ ಸಿ ಎಂ ಕೂಡ ಮಾಡ್ತಾರೆ ಅನ್ನೋದು ಅವರ ಹೇಳಿಕೆ ಇಷ್ಟೇ ಆಗಿದ್ದರೆ ದೊಡ್ಡ ಚರ್ಚೆ ಆಗ್ತಾ ಇರಲಿಲ್ಲ ಆದರೆ ಪ್ರಹ್ಲಾದ್ ಜೋಶಿ ದಕ್ಷಿಣ ಕರ್ನಾಟಕದವರಲ್ಲ ದಕ್ಷಿಣ ಕರ್ನಾಟಕದವ್ರ ರೀತಿ ಬ್ರಾಹ್ಮಣರಲ್ಲ ಅವರು ಅವರು ಮಹಾರಾಷ್ಟ್ರದ ಪೇಶ್ವೆಗಳ ವಂಶಕ್ಕೆ ಸೇರಿದಂಥವ್ರು ಆ ರೀತಿಯ ಬ್ರಾಹ್ಮಣರು ಅವರು ದ್ವೇಷ ರಾಜಕಾರಣವನ್ನು ಮಾಡ್ತಿದ್ದಾರೆ ಕರ್ನಾಟಕದಲ್ಲಿ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ ಶೃಂಗೇರಿಯ ದೇವಸ್ಥಾನವನ್ನು ಒಡೆದವರು ಯಾರು ಶಿವಾಜಿಯನ್ನು ಕೊಂದವರು ಯಾರು ಈ ರೀತಿಯಾಗಿ ಮಾತನಾಡೋ ಮೂಲಕ ಇಡೀ ಬಿ ಜೆ ಪಿಯ ಬುಡಕ್ಕೆ ಒಂದು ರೀತಿ ಬಾಂಬನ್ನು ಬೆಂಕಿಯನ್ನು ಇಡೋಕ್ಕೆ ಹೊರಟಿದ್ದಾರಾ ಅನ್ನೋ ಒಂದು ಚರ್ಚೆ ಕುಮಾರಸ್ವಾಮಿ ಅವರ ಮಾತುಗಳಿಂದ ಕೇಳಿ ಬರ್ತಾ ಇದೆ ಇಷ್ಟಕ್ಕೂ ಅವರು ಬ್ರಾಹ್ಮಣ ಸಿ ಎಂ ವಿಚಾರವನ್ನು ಯಾಕೆ ಲಿಂಗಾಯತ ಮತಗಳ ಟಾರ್ಗೆಟ್ ಏನಾಗುತ್ತೆ ಎಸ್ ಇದ್ರ ಬಗ್ಗೆ ಮಾತನಾಡೋಣ ಅದಕ್ಕೂ ಮುನ್ನ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನ ಮರಿಬೇಡಿ ಎಸ್ ವೀಕ್ಷಕರೇ ಅವರ ಹೇಳಿಕೆ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಕರ್ನಾಟಕದಲ್ಲಿ ಬ್ರಾಹ್ಮಣ ಸಿ ಎಂ ಅನ್ನು ಮಾಡೋದಕ್ಕೆ ಹೊರಟಿದೆ ಪ್ರಹ್ಲಾದ್ ಜೋಶಿ ಹೆಸರನ್ನು ತೇಲ್ಬಿಟ್ಟಿದ್ದಾರೆ ಅನ್ನೋದು ಕುಮಾರಸ್ವಾಮಿ ಅವರ ಮಾತುಗಳು ಸೊ ವಿಶೇಷವಾಗಿ ಕುಮಾರಸ್ವಾಮಿ ಅವರು ಯಾಕೆ ಈ ಮಾತುಗಳನ್ನು ಹೇಳಿದರು ಅಂದರೆ ನಾವು ಗಮನಿಸಬೇಕಾದಂತ ವಿಚಾರ ಏನಪ್ಪ ಅಂದರೆ ಇತ್ತೀಚೆಗಷ್ಟೇ ಬಿ ಜೆ ಪಿಯಲ್ಲಿ ಬಿ ಎಲ್ ಸಂತೋಷ್ ತುಂಬ ಆ್ಯಕ್ಟಿವ್ ಆಗಿ ಪಕ್ಷ ಸಂಘಟನೆಯನ್ನು ರಾಜಕಾರಣದ ಉದ್ದೇಶ ಆಗಿರ್ಬೋದು ಎಲೆಕ್ಷನ್ ಉದ್ದೇಶ ಆಗಿರ್ಬೋದು ಬಟ್ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಬಿ ಎಲ್ ಸಂತೋಷ್ ಈಗ ಕಾಣಿಸ್ಕೊಳ್ತಾ ಇದ್ದಾರೆ ವೇದಿಕೆಗಳಲ್ಲಿ ಜೊತೆಗೆ ಪ್ರಚಾರದಲ್ಲಿ ವಿಧಾನಸಭಾವಾರು ಸಭೆಗಳಲ್ಲಿ ಕೂಡ ಬಿ ಎಲ್ ಸಂತೋಷ್ ಕಾಣಿಸ್ಕೊಳ್ತಾ ಇದ್ದಾರೆ ಒಂದು ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ನರೇಂದ್ರ ಮೋದಿ ಅವ್ರ ಜೊತೆ ಪ್ರಧಾನಿ ಮೋದಿ ಅವ್ರ ಜೊತೆ ತುಂಬ ಆತ್ಮೀಯವಾಗಿದ್ದಾರೆ ರಾಜ್ಯ ರಾಜಕಾರಣದ ಅಪ್ಡೇಟ್ಸನ್ನು ಮೋದಿಯವರಿಗೆ ಅಮಿತ್ ಶಾ ಅವರಿಗೆ ಕೊಡ್ತಾ ಇರ್ತಾರೆ ಸೆಂಟ್ರಲ್ ಮಿನಿಸ್ಟರ್ ಆಗಿರೋದ್ರಿಂದ ಅವ್ರ ಮಾತನ್ನು ಅವ್ರು ಕೇಳ್ತಾರೆ ಸೊ ಇದು ಒಂದು ಕಡೆ ಬಿ ಎಲ್ ಸಂತೋಷ್ ಅವರನ್ನು ಸಿ ಎಂ ಮಾಡ್ತಾರಾ ಅವರನ್ನು ಸಿ ಎಂ ಮಾಡ್ತಾರಾ ಅನ್ನೋ ಒಂದು ಚರ್ಚೆ ಕಳೆದ ಸಾಕಷ್ಟು ದಿನಗಳಿಂದ ಇತ್ತು ಯಾರು ಕೂಡ ಅದನ್ನು ಬಹಿರಂಗವಾಗಿ ಚರ್ಚೆ ಮಾಡಿರಲಿಲ್ಲ ಆದರೆ ಕುಮಾರಸ್ವಾಮಿ ಅವರು ಈಗ ಬ್ರಾಹ್ಮಣ ಸಿ ಎಂ ಅನ್ನೋ ಒಂದು ವಿಚಾರವನ್ನು ಕೆಣಕಿದ್ದಾರೆ ಇಲ್ಲಿ ಪ್ರಮುಖವಾಗಿ ಬ್ರಾಹ್ಮಣ ಸಿ ಎಂ ವಿಚಾರ ಯಾಕಪ್ಪ ಅಂದರೆ ಕರ್ನಾಟಕದಲ್ಲಿ ಬ್ರಾಹ್ಮಣ ಸಮುದಾಯದ ಮತಗಳ ಸಂಖ್ಯೆ ತುಂಬ ಕಡಿಮೆ ಎರಡು ಪರ್ಸೆಂಟ್ ಓಟ್ಸ್ ಇರಬಹುದು ಅನ್ನೋ ಲೆಕ್ಕಾಚಾರ ಇದೆ ಆದರೂ ಕೂಡ ಬ್ರಾಹ್ಮಣ ಸಿ ಎಮನ್ನು ಡಾಮಿನೇಟ್ ಮಾಡಿ ಸಿ ಎಂ ಮಾಡೋಕ್ಕೆ ಹೊರಟಿದ್ದಾರೆ ಬಿ ಜೆ ಅನ್ನೋದು ಚರ್ಚೆ ಈ ಮೂಲಕ ಲಿಂಗಾಯತರು ಅಲ್ಪಸಂಖ್ಯಾತರು ಮುಸ್ಲಿಮರು ಒಕ್ಕಲಿಗರು ಅಂದರೆ ಬಹುಸಂಖ್ಯಾತರೇನಿದ್ದಾರೆ ಏನಿದ್ದಾರೆ ಲಿಂಗಾಯತರು ಮತ್ತು ಒಕ್ಕಲಿಗರು ದಲಿತ ಸಮುದಾಯದವರು ಬಿ ಜೆ ಪಿಗೆ ಮತ ಹಾಕಬೇಡಿ ಅನ್ನೋದು ಅವರ ಮಾತು ಸೊ ಈ ಮುಖಾಂತರ ಕುಮಾರಸ್ವಾಮಿ ಅವರಿಗೆ ಹಳೆ ಮೈಸೂರು ಭಾಗದಲ್ಲಿ ಇದು ದೊಡ್ಡ ಮಟ್ಟದ ಚರ್ಚೆ ಆಗದೇ ಇದ್ರೂ ಕೂಡ ಉತ್ತರ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಲಿಂಗಾಯತ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಅನ್ನೋದು ಸ್ಪಷ್ಟ ಇದೆ ಯಾಕಂದರೆ ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ ಏನು ಒಕ್ಕಲಿಗ ಸಮುದಾಯದ ಮತಗಳು ಜೆ ಡಿ ಎಸ್ಗೆ ಅತಿ ಹೆಚ್ಚಾಗಿ ಬರಬಹುದು ಬರುತ್ತೆ ಅನ್ನೋದು ಲೆಕ್ಕಾಚಾರ ಸೊ ಉತ್ತರ ಕರ್ನಾಟಕದಲ್ಲಿ ಗೆಲ್ಲಬೇಕು ಅತಿ ಹೆಚ್ಚು ಸ್ಥಾನ ಗೆಲ್ಲಬೇಕು ಅಂದರೆ ಲಿಂಗಾಯತ ಮತಗಳು ತುಂಬ ನಿರ್ಣಾಯಕ ಹೀಗಾಗಿ ಈಗಾಗಲೇ ಯಡಿಯೂರಪ್ಪ ಅವರನ್ನು ಪದವಿಯಿಂದ ಕೆಳಗಡೆ ಇಳಿಸಿ ಅವರನ್ನು ಮೂಲೆ ಗುಂಪು ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಬಿ ಜೆ ಪಿ ಮೇಲೆ ಇದೆ ಹಾಗಾಗಿ ಲಿಂಗಾಯತರು ಬಿ ಜೆ ಪಿ ವಿರುದ್ಧ ಸಿಟ್ಟಾಗಿದ್ದಾರೆ ಅನ್ನೋ ಒಂದು ಚರ್ಚೆ ಇದ್ರ ಜೊತೆಗೆ ನೆಕ್ಸ್ಟ್ ಯಾರು ಸಿ ಎಂ ಆಗ್ತಾರೆ ಅನ್ನೋ ಒಂದು ಗೊಂದಲ ಇದೆ ಬಿ ಜೆ ಪಿಯಲ್ಲಿ ಸಿ ಎಂ ಅಭ್ಯರ್ಥಿ ಯಾರು ನೆಕ್ಸ್ಟ್ಗೆ ಇದರಿಗೂ ಕೂಡ ಬಿ ಜೆ ಪಿ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಬೊಮ್ಮಾಯವರನ್ನ ಮತ್ತೆ ಕಂಟಿನ್ಯೂ ಮಾಡ್ತಾರಾ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ ಹಾಗಿದ್ರೆ ಬಿ ಜೆ ಪಿಯ ಸಿ ಎಂ ಅಭ್ಯರ್ಥಿ ಯಾರು ಅನ್ನೋದು ಸೊ ಈಗ ಮುನ್ನೆಲೆಗೆ ಬರ್ತಿರ್ತಕ್ಕಂಥ ಹೆಸರು ಬಿ ಎಲ್ ಸಂತೋಷ್ ಮತ್ತು ಪ್ರಹ್ಲಾದ್ ಜೋಶಿ ಜೋಶಿ ಹೆಸರನ್ನು ಇಟ್ಕೊಂಡು ಕುಮಾರಸ್ವಾಮಿ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಈ ಮುಖಾಂತರ ಲಿಂಗಾಯತ ಮತಗಳು ಬಿ ಜೆ ಪಿ ಕಡೆ ಹೋಗೋದು ಬೇಡ ದಲಿತ ಮತಗಳು ಬಿ ಜೆ ಪಿಗೆ ಹೋಗೋದು ಬೇಡ ಎಲ್ಲವೂ ಕೂಡ ಅಟ್ಲೀಸ್ಟ್ ಕಾಂಗ್ರೆಸ್ಗೆ ಹೋಗೋ ಮತಗಳು ಲಿಂಗಾಯತರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಓಟ್ ಹಾಕೋಲ್ಲ ಅನ್ನೋ ಒಂದು ಮಾತಿದೆ ಸಿದ್ದರಾಮಯ್ಯ ಸಿಮ್ ಆಗಿದ್ದಾಗಲೂ ಕೂಡ ಅದು ಆ ಒಂದು ಹಿನ್ನೆಡೆಯಿಂದಲೇ ಕಾಂಗ್ರೆಸ್ ಸೋಲನ್ನು ಅನುಭವಿಸ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಲಿಂಗಾಯತ ಮತಗಳು ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ಅನ್ನೋ ಕಾರಣಕ್ಕಾಗಿ ಸೊ ಈಗ ಬಿ ಜೆ ಪಿಗೆ ಓಟ್ ಹಾಕಿಲ್ಲ ಕಾಂಗ್ರೆಸ್ಗೆ ಓಟ್ ಹಾಕಿಲ್ಲ ಅಂದರೆ ಲಿಂಗಾಯತ ಮತಗಳು ಜೆ ಡಿ ಎಸ್ಗೆ ಬರಬಹುದು ಅನ್ನೋ ಒಂದು ಆಲೋಚನೆ ಕುಮಾರಸ್ವಾಮಿ ಅವ್ರಿಗೆ ಇತ್ತು ಕುಮಾರಸ್ವಾಮಿ ಅವರ ಟಾರ್ಗೆಟ್ ಬ್ರಾಹ್ಮಣರಲ್ಲ ಲಿಂಗಾಯತ ಮತಗಳು ಅನ್ನೋದು ಇವತ್ತು ಚರ್ಚೆ ಆಗ್ತಾ ಇದೆ ಜೊತೆಗೆ ವಿಶೇಷ ಏನಪ್ಪ ಅಂದರೆ ಈಗೇನು ಅವರ ಕುಟುಂಬದಲ್ಲಿ ಕೆಲವೊಂದಿಷ್ಟು ಟಿಕೆಟ್ ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು ಅದನ್ನು ಕೂಡ ಡೈವರ್ಟ್ ಮಾಡೋದಕ್ಕೆ ಸೂರಜ್ ರೇವಣ್ಣ ಹಾದಿಯಾಗಿ ಪ್ರಜ್ವಲ್ ರೇವಣ್ಣ ಹಾದಿಯಾಗಿ ಎಲ್ಲರೂ ಕೂಡ ಕುಮಾರಸ್ವಾಮಿ ವಿರುದ್ಧವೇ ಮಾತ್ನಾಡಕ್ಕೆ ನಿಂತಿದ್ರು ಸಾಕಷ್ಟು ಚರ್ಚೆ ಆಗ್ತಾ ಇತ್ತು ಹೀಗಾಗಿ ಆ ಒಂದು ಚರ್ಚೆಯನ್ನು ಡಿಬೇಟನ್ನು ಡೈವರ್ಟ್ ಮಾಡೋ ಕಾರಣಕ್ಕಾಗಿ ಅವರು ಬ್ರಾಹ್ಮಣ ಎಂ ವಿಚಾರವನ್ನು ಕಿಣಕಿ ಒಂದು ರೀತಿ ಬಿ ಜೆ ಪಿ ಟೆನ್ಷನ್ ಕ್ರಿಯೇಟ್ ಮಾಡಿದ್ದಾರೆ ಬಿಜೆಪಿ ಒಂದು ರೀತಿ ಅವರ ಒಂದು ಬುಡಕ್ಕೆ ಬಾಂಬ್ ಇಟ್ಟಿದ್ದಾರೆ ಅನ್ನೋದು ಚರ್ಚೆ ಆಗ್ತಾ ಇದೆ ಸಾಕಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಜೆ ಡಿ ಎಸ್ ಜನತಾದಳ ಜಾತ್ಯಾತೀತ ಅನ್ನೋ ಹೆಸರಿಟ್ಕೊಂಡಿದ್ದಾರೆ ಆದರೂ ಕೂಡ ಜಾತಿ ರಾಜಕಾರಣವನ್ನು ಮಾಡ್ತಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬರ್ತಿದೆ ಕೆಲವೊಂದಿಷ್ಟು ಜನ ತಾಜ್ ಹೋಟಲ್ ಏನು ಮಾಡಿದ್ರು ಕುಮಾರಸ್ವಾಮಿ ಎಲ್ಲವನ್ನು ಕೂಡ ಬಹಿರಂಗ ಮಾಡಬೇಕಾಗುತ್ತೆ ಅನ್ನೋ ಒಂದು ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಬೆದರಿಕೆ ಯಾಕೆ ಏನು ಮಾಡ್ತಾ ಇದ್ರು ಅನ್ನೋದು ಬಿಟ್ಟರೆ ಆಯ್ತಪ್ಪ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಯಾಕೆ ಅವರು ಹೇಳಿದ್ರೆ ನೀವು ನಮ್ಮ ಜೊತೆ ನಮ್ಮ ವಿರುದ್ಧ ಮಾತಾಡಿದ್ರೆ ನಿಮ್ಮ ಬಗ್ಗೆ ಬಿಡ್ತೀವಿ ಅಂತ ಒಂದು ಬೆದರಿಕೆನ ಬಿ ಜೆ ಪಿ ನಾಯಕರು ಹೇಳ್ತಿದ್ದಾರೆ ಕೆಲವೊಂದಿಷ್ಟು ಜನ ಸೊ ನೋಡೋಣ ಇದೆಲ್ಲಿ ಗಂಟೆ ಬಂದು ನಿಲ್ಲುತ್ತೆ ಅಂತ ಒಟ್ಟಿನಲ್ಲಿ ಬ್ರಾಹ್ಮಣ ಸಿ ಎಂ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇದೆ ಸೊ ನಿಮ್ಮ ಪ್ರಕಾರ ಕುಮಾರಸ್ವಾಮಿ ಹೇಳಿರೋದು ಸರಿನಾ ತಪ್ಪ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು